ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಈರುಳ್ಳಿ ಚಟ್ನಿ ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅದಕ್ಕೆ ಬೇಕಾಗಿರುವ ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಚಟ್ನಿನ ಇಡ್ಲಿ ದೋಸೆ ಪಡ್ಡು ಅಕ್ಕಿ ರೊಟ್ಟಿ ಆಲಿನ್ ಒನ್ ಅಂತ ಕೂಡ ಕರಿಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನು ಅಂತ ನೋಡೋಣ ಒಂದು ಚಮಚದಷ್ಟು ಮೆಂತ್ಯನ ಹಾಕ್ಕೋಬೇಕು ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದನ್ನು ಲೋ ಫ್ಲೇಮಲ್ಲಿ ಕಪ್ಪಾಗಲಿಕ್ಕೆ ಬಿಡಬಾರ್ದು ಕೆಂಪಾಗಬೇಕು ಕಹಿ ಅಂಶ ಹೋಗೋ ತನಕ ಹುರ್ಕೋಬೇಕು ಅದೇ ಪ್ಯಾನಿಗೆ ಒಂದು ಬಟ್ಟಲಿನಷ್ಟು ಬ್ಯಾಡ್ಗಿ ಮೆಣಸಿನ್ಕಾಯಿ ತಗೋಬೇಕು ಬ್ಯಾಡ್ಗಿ ಮೆಣಸಿನ್ಕಾಯನ್ನೇ ತೊಗೋಬೇಕು ಗುಂಟೂರು ಮೆಣಸಿನ್ಕಾಯಿ ಬೇಡ ಸೊ ಇಲ್ಲಿ ಎರಡು ಸ್ಪೂನನ್ನು ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇಲ್ಲಿ ಎಣ್ಣೆನ ಹಾಕ್ಕೋಬೇಕು ಹುರ್ಕೋಬೇಕು ಇದೇ ಇಂಪಾರ್ಟೆಂಟು ಇದೇ ಟ್ರಿಕ್ಸ್ ಇಲ್ಲಿ ಕಪ್ಪಾಗ್ಲಿಕ್ಕೆ ಬಿಡಬಾರ್ದು ಸುಮಾರೊಂದು ಮೂರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ನೋಡಿ ಆಯಿತು ಯಾವ ಬಟ್ಟಲಿನಲ್ಲಿ ಮೆಣಸಿನ್ಕಾಯಿ ತೊಗೊಂಡಿರ್ತೀವೋ ಅದೇ ಬಟ್ಟಲಿನಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಇದೇ ಸ್ಪೆಷಲ್ ಇಲ್ಲಿ ನಾನು ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ನಾರ್ಮಲ್ಲಾಗಿ ಬರೋ ಈರುಳ್ಳಿನೂ ತೊಗೋಬೋದು ಆದರೆ ಸಾಂಬಾರು ಈರುಳ್ಳಿ ತೊಗೊಳೋದ್ರಿಂದ ಅದರದ್ದು ರುಚಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈರುಳ್ಳಿ ಏನಾದರೂ ಸಿಕ್ಕರೆ ಅದನ್ನೇ ಹಾಕ್ಕೊಳ್ಳಿ ಹತ್ತು ಬೆಳ್ಳುಳ್ಳಿ ಹೆಸಳುಗಳು ನೋಡಿ ನಾನು ಎಣ್ಣೆ ಹಾಕ್ಕೋಬೇಕು ಹುರ್ಕೋಬೇಕು ಸುಮಾರು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು ಇದಕ್ಕೆ ಯಾವುದೇ ಒಂದು ಒಗ್ಗರಣೆ ಕೊಡೋಲ್ಲ ಅದಕ್ಕೋಸ್ಕರ ಐದರಿಂದ ಆರು ಕಡ್ಡಿ ಕರಿಬೇವು ಇದು ಕೂಡ ಐದು ನಿಮಿಷ ಆಗುತ್ತೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಸೊ ನೋಡಿ ಈ ಈ ಕಲರ್ ಬರಬೇಕು ಕೆಂಪಾಗಬೇಕು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರುವಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಮೆಂತೆ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಜೀರಿಗೆನ ಹುರಿಯೋ ಆಗಿಲ್ಲ ಹಸಿದೆ ಹಾಕಬೇಕು ನೋಡಿ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಹುರಿದಿಟ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವನ ಹಾಕ್ಕೋಬೇಕು ನೀರನ್ನು ಹಾಕೊಳೋ ಆಗಿಲ್ಲ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಒಂದು ಚಮಚದಷ್ಟು ಕಲ್ಲುಪ್ಪು ಕೊತ್ತಂಬರಿ ಸೊಪ್ಪು ಇಲ್ಲಿ ನೀರನ್ನು ಆ್ಯಡ್ ಮಾಡೋ ಆಗಿಲ್ಲ ಸೊ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಈ ಚಟ್ನಿನ ನಾವು ಸುಮಾರು ಒಂದು ತಿಂಗಳ ಕಾಲ ಕಾಲವೂ ಕೂಡ ಇಟ್ಕೋಬೋದು ಸೊ ಈ ಒಂದು ಈರುಳ್ಳಿ ಚಟ್ನಿ ನಿಮ್ಗೆ ಇಷ್ಟ ಆಯಿತಾ ಹಾಗಾದರೆ ತಡೆ ಯಾಕೆ ಮಾಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ